ಶಿವಕುಮಾರ್ ಸರ್ ಕೂಡ ಇದ್ದಾರೆ ಬಳ್ಳಾರಿ ಗುರುವಾರ್ತಿಶಿಲೆ ಆಮೇಲೆ ಈ ಒಂದು ಸಮಾವೇಶದ ನಾಳೆ 20ನೇ ತಾರೀಕು 23 2021 ಕ್ಕ ರಾಜ್ಯ ಸಮಿತಿ ಏನು ನಿರ್ಧಾರ ತಗೊಂಡಿತ್ತು ಕಾರ್ಟಿಗಿ ಕೊಪ್ಪಳದ ಕಾರ್ಟಿಗಿ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳಿ ಸೋ ಇವಾಗ ನಿನ್ನೆ ತಾನೇ ಮುಖ್ಯಮಂತ್ರಿ ಅವರು ಕೋವಿಡ್ 19 ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ವಾರದ ಮಟ್ಟಿಗೆ ಯಾವುದೇ ಸಭೆ ಸಮಾರಂಭಗಳನ್ನು ಮಾಡಂಗಿಲ್ಲ ಮಾಲ್ ಆಗಿರಬಹುದು ಅಂತ ಜನಸಂದಣಿ ಸೇರಂಗಿಲ್ಲ ಅಂತ ಹೇಳಿ ನಿರ್ಧಾರ ತಗೊಂಡಿದ್ದಾರೆ ಸರ್ಕಾರದವರು ಸೋ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಅದು ನಮಗೆ ನಿನ್ನೆ ಗೊತ್ತಾದ ಕಾರಣ ಯಾಕಂದ್ರೆ ಈಗಾಗಲೇ ಸರ್ವೇ ಇದ್ದಂಗೆ 19-95% ಕೆಲಸ ಮುಗಿದೈತಿ ಸಮಾವೇಶಕ್ಕೆ ನಾವೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಅಲ್ಲಿ ಮುಗಿದೈತಿ ನಾವು ಇನ್ನೇನು ಮಾಡಬೇಕು ಅಂತಲೇ ಅನ್ನುವಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಹತ್ರ ಪರ್ಮಿಷನ್ ತಗೊಳ್ಳೋಕಂತ ಹೋದಾಗ ಅವರು ಹೇಳಿದ್ರು ಆಮೇಲೆ ನಾವು ಕೂಡ ನೋಡಿದ್ವಿ ಈ ಮುಖ್ಯಮಂತ್ರಿಯವರು ನಿನ್ನೆ ಹೇಳಿದ್ದಾರೆ ಸಭೆ ಸಮಾರಂಭಗಳನ್ನು ಮಾಡಬಾರ್ದು ಅಂತೇಳಿ ಅದಕ್ಕೋಸ್ಕರ ಈಗ ರಾಜ್ಯ ಒಂದು ಸರ್ಕಾರದ ಆದೇಶವನ್ನು ನಾವೆಲ್ಲರೂ ಪಾಲನೆ ಮಾಡಬೇಕಾದಂಥ ಒಂದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳ ಒಂದು ಮತ್ತು ಸಾರ್ವಜನಿಕರ ಒಂದು ಕರ್ತವ್ಯ ಹಾಗಾಗಿ ನಾವು ಸೇರ್ತಾ ಇರೋದು ತಹಸೀಲ್ದಾರ್ ಅವರು ಹೇಳಿರೋದು ನೀವು 100 ಅಥವಾ 50 ಜನ ಇದ್ರೆ ನೀವು ರೆಸ್ಟ್ರಿಕ್ಷನ್ ಒಳಗಡೆ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತ ಬಟ್ ನಮ್ಮ ಸಮಾವೇಶ ಇರೋದ್ರಿಂದ ಬೃಹತ್ ಜಾಗೃತ ಸಮಾವೇಶ ಇರೋದ್ರಿಂದ 3-4 ಸಾವಿರ ಜನ ಸೇರಿಸೋ ಇದ್ದೀವಿ ಆಮೇಲೆ ಎಲ್ಲ ಹಳ್ಳಿಗಳಲ್ಲೂ ಈಗಾಗಲೇ ಅಡ್ಡಾಡಿದ್ದೀವಿ ಸುಮಾರು ಜನ ಹಳ್ಳಿಗಳಿಂದ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಮಗೆ ಸಮಾವೇಶ ಅಂದ್ಕೂಡಲೇ ಆ ಥರದ ಒಂದು ಬೃಹತ್ ಜನಸಂಖ್ಯೆ ಇರಬೇಕು ನಾವು ಒಂದು 50 ಜನ 100 ಜನ ಸೇರಿಸಿ ಮಾಡೋಕ್ಕಾಗಲ್ಲ ಹಂಗಾಗಿ ರಾಜ್ಯ ಸಮಿತಿಯವರು ಒಂದು ಆದೇಶದ ಪ್ರಕಾರ ಈಗ ಒಂದು ವಾರದ ಗಟ್ಟಲೆ ನಾವು ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ವಿ ಸಮಾವೇಶದ ಒಂದು ಕಾರ್ಯಗಳನ್ನು ಆ ಸಮಾವೇಶ ಮಾಡಬೇಕು ಅನ್ನೋದನ್ನು ಆದರೆ ಈಗ ಒಂದು ವಾರದ ನಂತರ ರಾಜ್ಯ ಸಮಿತಿ ಒಂದು ಸಭೆ ಕರೆದು ರಾಜ್ಯ ಸಮಿತಿಯವರು ಎಲ್ಲರೂ ಅಂದರೆ ಮೋಹನ್ ರಾಜ್ ಸರ್ ಅವರ ನೇತೃತ್ವದೊಳಗಡೆ ಮತ್ತು ರಾಜು ಎಂ ತಳವಾರ್ ಸರ್ ಅಂತೇಳಿ ರಾಜ್ಯ ಸಂಘಟನಾ ಸಂಚಾಲಕರು ಅವರ ಒಂದು ನೇತೃತ್ವದೊಳಗಡೆ ರಾಜ್ಯ ಸಮಿತಿ ಸಭೆ ಕರೆದು ಮುಂದಿನ ದಿನಾಂಕವನ್ನು ಸಮಾವೇಶದ ಮುಂದಿನ ದಿನಾಂಕವನ್ನು ಪ್ರಕಟ ಆದಮೇಲೆ ಆ ದಿನಾಂಕದಂದು ಈ ಕಾರ್ಯಕ್ರಮವನ್ನು ಸಮಾವೇಶನ ಮುಂದುವರಿಸ್ತೀವಿ ಅಂತಂದೇಳಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದರ ಜೊತೆಗೆ ಈಗ ನಮ್ಮ ಜಿಲ್ಲೆಯೊಳಗಡೆ ಕೊಪ್ಪಳ ಜಿಲ್ಲೆಯೊಳಗಡೆ ಇರತಕ್ಕಂಥ ಜಿಲ್ಲಾ ಸಮಿತಿ ಸದಸ್ಯರಾಗಿರ್ಬೋದು ತಾಲೂಕು ಸಮಿತಿ ಸದಸ್ಯರಾಗಿರ್ಬೋದು ಗ್ರಾಮ ಘಟಕದ ಸದಸ್ಯರಾಗಿರ್ಬೋದು ಯಾರು ಕೂಡ ಇದನ್ನು ಇಲ್ಲ ಸಮಾವೇಶ ಮಾಡಲ್ಲ ರದ್ದುಪಡಿಸಿದಾರೆ ಅಂತ ಯಾರು ತಿಳ್ಕೊಳ್ಬಾರ್ದು ಯಾಕಂದರೆ ನಾವು ರದ್ದುಪಡಿಸಿಲ್ಲ ಇಲ್ಲಿ ತಾತ್ಕಾಲಿಕವಾಗಿ ಮುಂದೂಡಿದ್ದೀವಿ ಯಾಕಂದರೆ ರಾಜ್ಯ ಒಂದು ಸರ್ಕಾರ ಹೇಳಿರೋ ಪ್ರಕಾರ ಸೊ ಹಂಗಾಗಿ ಈಗ ರಾಜ್ಯ ಸಮಿತಿ ನಮ್ಮ ರಾಜ್ಯ ಸಮಿತಿಯೊಳಗಡೆ ಮುಂದಿನ ಒಂದು ದಿನಾಂಕ ಪ್ರಕಟ ಆದ ನಂತರ ಮತ್ತೆ ಪ್ರೆಸ್ ಮೀಟ್ ಕರೆದು ಸಾಹೇಬ್ ಹೇಳಿದಂಗೆ ಪ್ರೆಸ್ ಮೀಟ್ ಕರೆದು ಆವಾಗ ಮತ್ತೆ ನಾವು ಕಾರ್ಯಕ್ರಮನ ಮುಂದುವರಿಸ್ತೀವಿ ಅಂತಂದೇಳಿ ಈ ಒಂದು ಪ್ರೆಸ್ ಮೀಟ್ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಥ್ಯಾಂಕ್ ಯು